ಕನ್ನಡ ಚಿತ್ರರಂಗದ ಪವಿತ್ರ ಲೋಕೇಶ್ ಹಾಗೂ ಟಾಲಿವುಡ್ ನಟ ಮಹೇಶ್ ಬಾಬು ಅಣ್ಣ ನರೇಶ್ ಮದುವೆ ವಿಚಾರ ಸಿಕ್ಕಾಪಟ್ಟೆ ಸುದ್ದಿಯಾಗುತ್ತಿದೆ. ಎಲ್ಲಿ ನೋಡಿದರೂ ಇವರಿಬ್ಬರ ಮದುವೆಯದ್ದೇ ಮಾತು. ತಮ್ಮ ಅಭಿನಯದ ಮೂಲಕವೇ ಕನ್ನಡ ಚಿತ್ರರಂಗದಲ್ಲಿ ಸದ್ದು ಮಾಡಿದ್ದ ಪವಿತ್ರ ಲೋಕೇಶ್ ತಮಿಳು ತೆಲುಗು ಸಿನಿಮಾಗಳಲ್ಲೂ ತಮ್ಮ ಪ್ರಭಾವ ಬೀರಿದ್ದಾರೆ. ರಿಹರ್ಸಲ್ಸ್ ನೇನ್ ಮೀತೋ ಚೇಸ್ತಾನು ವಾಳಿದ್ದನ್ನೇ ವೆಳ್ಳನಿ. ಪವಿತ್ರ ಲೋಕೇಶ್ ನಟ ಮೈಸೂರು ಲೋಕೇಶ್ ಅವರ ಮಗಳು. ತಮ್ಮ 16ನೇ ವಯಸ್ಸಿನಲ್ಲೇ ಅಭಿನಯಿಸಿ ಎಲ್ಲರ ಮನಸ್ಸು ಗೆದ್ದಿದ್ದರು. 150ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಆದರೆ ಇತ್ತೀಚೆಗೆ ವೈಯಕ್ತಿಕ ವಿಚಾರಕ್ಕೆ ಸಾಕಷ್ಟು ಸುದ್ದಿಯಾಗುತ್ತಿದ್ದಾರೆ. ನರೇಶ್ ಮತ್ತು ಪವಿತ್ರ ಲೋಕೇಶ್ ಒಟ್ಟಿಗೆ ಇದ್ದಾರೆ ಎಂದು ನರೇಶ್ ಅವರ 3ನೇ ಪತ್ನಿ ರಮ್ಯಾ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಆ ಹೆಸರನ್ನ ಹಾಳು ಮಾಡ್ಕೊಂಡಿದ್ದಾರೆ ಅಷ್ಟೇ. ಪವಿತ್ರ ಅಂದ್ರೆ ಏನು? ಬೆಂಗಳೂರು ಮೂಲದ ಮತ್ತು ಖ್ಯಾತ ನಿರ್ದೇಶಕ ಪ್ರಶಾಂತ್ ನೀಲ್ ಅವರ ಸಹೋದರಿಯೂ ಆದ ರಮ್ಯಾ ರಘುಪತಿ ಎಂಬುವರನ್ನ ನರೇಶ್ 3ನೇ ಮದುವೆಯಾಗಿದ್ದರು. ರಮ್ಯಾ ಅವರ ಪ್ರಕಾರ ನರೇಶ್ ಒಬ್ಬ ಹೆಣ್ಣು ಬಾಕ. ಆತ ಹೆಣ್ಣು ಬಾಕ ಅನ್ನುವುದು ಮದುವೆಯಾದ 3 ವರ್ಷಕ್ಕೆ ತಿಳಿದಿತ್ತು. ನಮ್ಮ ಅತ್ತೆಯವರದ್ದು ತುಂಬು ಕುಟುಂಬ, ಎಲ್ಲರೂ ಒಟ್ಟಿಗೆ ಇರುತ್ತೇವೆ, ಪ್ರತಿಯೊಂದು ಕ್ಷಣವನ್ನು ಅನುಭವಿಸೋಣ ಎಂದು ಹೇಳಿದ್ದರು. ಇವರು ನೋಡಿದರೆ ಹೆಂಗಸರು ಅಂದರೆ ಬಾಯಿ ಬಿಡುತ್ತಿದ್ದರು. ಎಲ್ಲ ರೀತಿಯಲ್ಲೂ ನಾನು ಕೇಳಿಕೊಂಡಿದ್ದೆ ಎಂದು ರಮ್ಯಾ ಹೇಳಿದ್ದಾರೆ. ಮುಂದುವರೆದು ಪವಿತ್ರ ಲೋಕೇಶ್ ಹಾಗೂ ನರೇಶ್ ಕಳೆದ 6 ವರ್ಷಗಳಿಂದ ಲವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದಾರೆ. ಈಗ ಅವರು ಮದುವೆಯಾಗಲು ಹೊರಟಿದ್ದಾರೆ ಎಂದು ಆರೋಪವನ್ನು ಮಾಡಿದ್ದಾರೆ. ಅತ್ತ ರಮ್ಯಾಳನ್ನ ಇತ್ತ ಸುಚೇಂದ್ರ ಪ್ರಸಾದ್ ಇಬ್ಬರನ್ನು ಒಟ್ಟಿಗೆ ತೊಲಗಿಸಲು ನರೇಶ್ ಇನ್ನಿಲ್ಲದ ಆಟಗಳನ್ನು ಕಟ್ಟುತ್ತಿದ್ದಾನೆ. ರಮ್ಯಾ ಎಂಬ ಅಮಾಯಕ ಹುಡುಗಿಯ ಮೇಲೆ ಇಲ್ಲಸಲ್ಲದ ಆರೋಪ ಹೊರಿಸಿ ಮಾಧ್ಯಮಗಳಲ್ಲಿ ಬಂದು ಆಕೆಯನ್ನ ಅಸಹಾಯಕನನ್ನಾಗಿಸುವ ಕಾರ್ಯ ಸಮರ ಮಾಡಿದ್ದಾನೆ. ಏನೇ ಆದರೂ ಪವಿತ್ರಾಳನ್ನ ಮದುವೆ ಆಗುವುದಾಗಿ ನರೇಶ್ ಘೋಷಿಸಿದ್ದಾನೆ. 3 ಮದುವೆಗಳಿಂದ ಮುಕ್ತನಾಗಿದ್ದೇನೆ, ಆದ್ದರಿಂದ ಪವಿತ್ರಾಳನ್ನು ಮದುವೆಯಾಗುತ್ತೇನೆಂದು ತೆಲುಗು ಮಾಧ್ಯಮಗಳಲ್ಲಿ ಸುಳ್ಳು ಬರೆಸುತ್ತಿರುವ ಸುಳ್ಳು ಮುಖ ಬಂದು ಇನ್ನು ಮುಂದೆ ಕೋರ್ಟಿನಲ್ಲಿ ಅನಾವರಣಗೊಳ್ಳಲಿದೆ. ಏಕೆಂದರೆ ನರೇಶ್ ಈಗ ಅಂದರೆ ಈಗಿರುವ 3ನೇ ಪತ್ನಿ ರಮ್ಯಾ ರಘುಪತಿಗೆ ವಿವಾಹ ವಿಚ್ಛೇದನ ಕೋರಿ ಕೋರ್ಟಿಗೆ ಹೋಗಿದ್ದಾನೆ. ನಥಿಂಗ್ ವಿಲ್ ಹ್ಯಾಪನ್, ವಾಟ್ ವಿಲ್ ಹ್ಯಾಪನ್ ವಿಲ್ ಹ್ಯಾಪನ್. ಐ ಆಮ್ ಮೈ ಕಾನ್ಷಿಯನ್ಸ್ ಇಸ್ ಕ್ಲಿಯರ್, ಮೈ ರೆಕಾರ್ಡ್ ಇಸ್ ಕ್ಲಿಯರ್. ಎನಿ ರೆಕಾರ್ಡಿಂಗ್ ಎನಿ, ಪ್ಲೀಸ್ ಗೋ ಪ್ಲೇ ವಾಟ್ ಎವರ್ ಯು ಲೈಕ್. ಯು ಕೆನಾಟ್ ಡೂ ಎನಿಥಿಂಗ್, ವಾಟ್ ಎವರ್ ಯು ವಾಂಟ್ ಯು ಡೂ ಇಟ್. ಇಟ್ ಯು ಆರ್ ಗೋಯಿಂಗ್ ಟು ಫೇಸ್ ಇಟ್, ಯು ಬಿ ಪ್ರಿಪೇರ್ಡ್. ಯು ವಿಲ್ ಗೋ ಟು ಜೈಲ್, ಯು ವಿಲ್ ಗೋ ಟು ಜೈಲ್. However it is, you won't have 1 rupee. Niku Modi Mahal undi, Marriott undi, nu double bite nunchi laavutunnavu ante you are a automatic inside criminal you are. So maakem bayam ledamma, we are ready. Ee madhye Pavitra Lokesh samajika jalataanagalalli tanna viruddha illasalada apaprachara nadesuttiddare. ನನ್ನ ಮತ್ತು ನರೇಶ್ ನಡುವೆ ಅಂಥದ್ದೇನೂ ಇಲ್ಲ, ನಕಲಿ ಖಾತೆಗಳನ್ನು ತೆರೆದು ತನ್ನ ವಿರುದ್ಧ ಸುದ್ದಿಗಳನ್ನು ಹಬ್ಬಿಸಲಾಗುತ್ತಿದೆ ಎಂದು ಮೈಸೂರಿನಲ್ಲಿ ಸೈಬರ್ ಕ್ರೈಮ್ಗೆ ದೂರು ನೀಡಿದ್ದಾರೆ. ಸಾಲದಕ್ಕೆ ನರೇಶ್ ತುಂಬ ಒಳ್ಳೆಯವರು, ಅವರ ಪತ್ನಿ ಸುಖಾಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ, ನರೇಶ್ ಪರಮಸಭ್ಯಸ್ಥ ಅಂತ ಅಲವತ್ತುಕೊಂಡಿದ್ದಾರೆ. ಅಸಲಿಗೆ ಈ ನರೇಶ್ ಖ್ಯಾತ ನಟ ಕೃಷ್ಣ ಅವರ 2ನೇ ಹೆಂಡತಿ ಮಗ. ಕೃಷ್ಣ ಅವರ 1ನೇ ಹೆಂಡತಿ ಹೆಸರು ಇಂದಿರಾದೇವಿ, ಕೃಷ್ಣ ಅವರ 2ನೇ ಹೆಂಡತಿ ವಿಜಯ ನಿರ್ಮಲ. ವಿಜಯ ನಿರ್ಮಲ ಅವರ ಮಗನೇ ಈ ನರೇಶ್. ತೆಲುಗು ಚಿತ್ರರಂಗದಲ್ಲೂ ಸಾಕಷ್ಟು ಹೆಸರು ಮಾಡಿರುವ ನರೇಶ್ ಬರೋಬ್ಬರಿ 6,000 ಕೋಟಿ ರೂಗಳ ಒಡೆಯ. ಇದೇ ಕಾರಣಕ್ಕೆ ಪವಿತ್ರ ಲೋಕೇಶ್ ಕಂಡು ನರೇಶ್ ಮೇಲೆ ಬಿದ್ದಿದೆಯಾ ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತಿವೆ. ನಟಿ ಪವಿತ್ರ ಲೋಕೇಶ್ ಅವರು 15 ವರ್ಷಗಳ ಹಿಂದೆ ಕನ್ನಡದ ನಟ ಸುಚೇಂದ್ರ ಪ್ರಸಾದ್ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದರು. ಇವರ ಸಾಂಸಾರಿಕ ಜೀವನ ಬಹಳ ಚೆನ್ನಾಗಿತ್ತು. ಇನ್ನು ಇವರಿಬ್ಬರಿಗೆ 2 ಮಕ್ಕಳು ಕೂಡ ಇದ್ದಾರೆ. ಮಾಹಿತಿಯ ಪ್ರಕಾರ ನಟಿ ಪವಿತ್ರ ಲೋಕೇಶ್ ಮತ್ತು ಸುಚೇಂದ್ರ ಅವರು ಕೆಲವು ವರ್ಷಗಳಿಂದ ಬೇರೆ ಬೇರೆಯಾಗಿ ಜೀವನ ಮಾಡುತ್ತಿದ್ದರಂತೆ. ಇನ್ನು ಈಗ ನಟಿ ಸಡನ್ ಆಗಿ ಟಾಲಿವುಡ್ ನಟ ನರೇಶ್ ಅವರನ್ನ ಮದುವೆಯಾಗಿದ್ದಾರೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಮೂಲದ ಪ್ರಕಾರ ಸುಚೇಂದ್ರ ಪ್ರಸಾದರ ಆ 1 ನಡವಳಿಕೆ ನಟಿ ಪವಿತ್ರ ಲೋಕೇಶ್ ಅವರಿಗೆ ಇಷ್ಟವಾಗದೇ ಇರುವುದು ಅವರಿಬ್ಬರು ದೂರ ಆಗುವುದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಲಾಗುತ್ತಿದೆ. ಸುಚೇಂದ್ರ ಪ್ರಸಾದ್ ಅವರು ಬಹಳ ಕೋಪದ ವ್ಯಕ್ತಿ ಮತ್ತು ಅವರಿಗೆ ಕೋಪ ಅನ್ನುವುದು ಬಹಳ ಬೇಗ ಬರುತ್ತಿದ್ದು ಅದನ್ನು ಅವರು ಕಂಟ್ರೋಲ್ ಮಾಡುತ್ತಿರಲಿಲ್ಲವಂತೆ. ಸುಚೇಂದ್ರ ಪ್ರಸಾದ್ ಅವರ ಕೋಪದ ಕಾರಣ ನಟಿ ಪವಿತ್ರ ಲೋಕೇಶ್ ಅವರು ಕೆಲವು ವರ್ಷಗಳಿಂದ ಅವರಿಂದ ದೂರ ಇದ್ದಿದ್ದರಂತೆ.
ಇದೀಗ ಪವಿತ್ರ ಲೋಕೇಶ್ ಅವರ ಮದುವೆ ಸುದ್ದಿ ಕೇಳಿ ಸುಚೇಂದ್ರ ಪ್ರಸಾದರೇ ಶಾಕ್ ಆಗಿದ್ದಾರೆ. ಈ ಬಗ್ಗೆ ಸುಚೇಂದ್ರ ಪ್ರಸಾದ್ ಅವರು ಪವಿತ್ರ ಲೋಕೇಶ್ ಅವರನ್ನೇ ವಿಚಾರಿಸಿದಾಗ ಅಂಥದ್ದೇನೂ ಇಲ್ಲ ಅಂತಲೇ ಜಾರಿಕೊಂಡಿದ್ದಾರಂತೆ. ನಾನು ತುಂಬಾ ಮಾತಾಡಿದೆ, ಎಲ್ಲ ವಿಚಾರನೂ ಹೇಳಿದೆ. ಹೀಗೆ ಅಂತ ಇಲ್ವೇ ಇಲ್ಲ ಅಂತ ವಾದಿಸ್ತಾರೆ. ಇಲ್ವೇ ಇಲ್ಲ ಅಂತ ಏನು ನಮ್ಗೆ ಗೊತ್ತೇ ಇಲ್ಲ, ಅದು ಆ ಥರದ್ದು ಇಲ್ವೇ ಇಲ್ಲ ಅಂತ ವಾದಿಸ್ತಾರೆ. ಸೆಲೆಬ್ರಿಟಿಗಳ ದಾಂಪತ್ಯ ಜೀವನದಲ್ಲಿ ಇಂತಹ ಬಿರುಗಾಳಿಗಳು ಸಹಜ. ಇವರುಗಳ ಸ್ವಾರ್ಥ ಸಾಧನೆಗೆ, ಸಮಯ ಸಾಧಕತನಕ್ಕೆ, ಲಾಲಸೆಗೆ ಬಲಿಯಾಗುವ ಜೀವಗಳು ಹಲವು. ಅತ್ತ ನರೇಶ್ ಪತ್ನಿ ರಮ್ಯಾ, ಇತ್ತ ಸುಚೇಂದ್ರ ಪ್ರಸಾದ್ ಹಾಗೂ ಇಬ್ಬರು ಮಕ್ಕಳು ಪರಿತಪಿಸುವಂತಾಗಿದೆ. ಮಕ್ಕಳ ಮುಂದಿನ ಭವಿಷ್ಯವಾದರೂ ಏನು? ಈ ಬಗ್ಗೆ ಚಿಂತಿಸದೆ ದುಡ್ಡಿನ ಆಸೆಗೆ, ಶೋಕಿ ಜೀವನಕ್ಕೆ ಮತ್ತೊಬ್ಬರ ಮನೆ ಹಾಳು ಮಾಡಿ ತಮ್ಮ ಬದುಕು ಕಟ್ಟಿಕೊಳ್ಳುವ ಪ್ರಯತ್ನ ನಿಜಕ್ಕೂ ಅಸಹ್ಯ ಹುಟ್ಟಿಸದೇ ಇರದು.